ಇದರ ಯಾಕೆ ನನ್ನಲ್ಲಿ ಈ ಕತೆ ಒಂದು ಮಲಯಾಳಂ ಯಾವುದೋ ಒಂದು ಸಿನಿಮಾದ ಸ್ಫೂರ್ತಿಯನ್ನು ನೋಡಿದಾಗ ನನಗೆ ಯಾಕೆ ಈ ಕತೆ ಹೊಳಿತು, ಏನ್ ಹೇಳ್ಬೇಕು ಅಂತ ಅನಿಸ್ತದೆ. ಅಂದ್ರೆ ಜೋಗಿಯವರಿಗೆ ಮೊದಲು ನಾನು ಈ ಸಿನಿಮಾದ ಒಂದು ರಿಮೇಕ್ ಮಾಡ್ತಿದ್ದೀನಿ, ಇದೊಂದು ಸ್ಫೂರ್ತಿಯಾಗಿದೆ ಅಂದ ತಕ್ಷಣ ಅವರು ಬೇಡ ಅನ್ನೋ ಕಾರಣ ಆ ಸಿನಿಮಾ ನೋಡಿದ್ರು. ಅವರು ಅವ್ರ ಪ್ರಾಬ್ಲಮ್ ಇರ್ಬೋದು, ಒಬ್ಬ ಕ್ರಿಯೇಟರ್ ಆಗಿ ಇದನ್ನ ಯಾಕೆ ಬರೀಬೇಕು ನಾನು ಅಂತ ನನ್ನ ಅಭಿಪ್ರಾಯ ಮಾಡಿ ನಾನು ಹೇಳ್ತೀನಿ ಕತೆನ ಹೇಳಿ ಅಂದೆ. ಸೊ ನಾನು ಬೇರೆ ಕತೆ ಇದೊಳ್ಳೆ ರಾಮಾಯಣ ಅಂತ ಹೇಳಿದಾಗ, ಓ ಇಲ್ಲಿ ನಾನು ಹೊಸದಾಗಿ ಏನಾದ್ರು ಬರೀಬೋದು, ಬೇರೆ ಸಿನಿಮಾ ಹೇಳ್ತಿದ್ದೀನಿ ಅಂತ ಶುರುವಾಯ್ತು. ರಾಮಾಯಣ ನನಗೆ ಯಾಕನ್ಸತ್ರ, ನಾವು ದಿನನಿತ್ಯದ ಜೀವನದಲ್ಲಿ ಅವನೊಬ್ಬ ರಾಮಂತರ ಇದ್ದಾನೆ, ಸೀತೆ ಅಂತ ಹೆಂಡತಿ ಅಂತೀವಿ, ಶೂರ್ಪನಕ್ಕೆ ತರ ಆಡ್ತಾಳೆ, ದುನಿಯಾನ ಸೋಂಬೇರಿ ಕುಂಭಕರ್ಣನ ತರ ಇದ್ದಾನೆ, ತನ್ನ ಇದ್ರೆ ಲಕ್ಷ್ಮಣನ ತರ ಇರಬೇಕು, ವಾಲಿ ಹಾಗೆ ಸಂಬಂಧಗಳ ಬಗ್ಗೆ ಯೋಚನೆ ಮಾಡಿದ್ರೆ ನೋಡೋಣ, ಅವತಾರ ಹನುಮಂತನ ಶಕ್ತಿ ನೋಡು ಅಂದ್ರೆ ಎಲ್ಲೋ ಒಂದು ಕಡೆ ಇವೆಲ್ಲವೂ ಮನುಷ್ಯನೊಳಗಿರುವ ಗುಣಗಳು, ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಪಾತ್ರಗಳಾಗಿ ನೋಡ್ತಾ ಇದೀವಿ. ಬಿಟ್ ಎಲ್ಲ ನಮ್ಮೊಳಗೆ ತಾನೇ ಇದೆ, ಒಳ್ಳೆಯವನಾಗೋದು ಕೆಟ್ಟವನಾಗೋದು ಅನ್ನೋದು ನನಗೆ ಹೊಳಿತು. ಅದೇ ಇದೊಳ್ಳೆ ರಾಮಾಯಣ, ಒಂದು ರಾಮನವಮಿ ನಡೆಯುವ ಎರಡು ದಿನಗಳಲ್ಲಿ ನಡೆಯುವ ಕಥೆ. ನಮ್ಮ ಊರಿನಲ್ಲಿ ಒಂದು ಹಬ್ಬ ಅಂತಾದ್ರೆ ಒಂದು ಸಜ್ಜನ ವಾತಾವರಣ ಇರುತ್ತೆ ನಮ್ಮ ಸುತ್ತು. ಆ ಸಜ್ಜನ ಯಾರು ಕೆಟ್ಟದಾಗೋದಕ್ಕೆ ಬಯಸಲ್ಲ, ಎಲ್ಲರೂ ದೇವ್ರನ್ನ ಪೂಜೆ ಮಾಡ್ತಿರ್ತಾರೆ, ಮನೆ ಮುಂದೆ ತೋರಣಗಳು ಕಟ್ಟಿರುತ್ತೆ. ರಾಮ ಹನುಮಂತ ಲಕ್ಷ್ಮಣ ಇವರೆಲ್ಲ ನಮ್ಮ ಮುಂದೆ ಹಗಲು ವೇಷಧಾರಿಗಳಾಗೋ ಅಥವಾ ಹನುಮಂತನ ಪೂಜೆಯಲ್ಲೋ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಒಂಥರದ ಒಂದು ಸಜ್ಜನ ವಾತಾವರಣ, ಅದರಲ್ಲಿ ಒಬ್ಬ ಮನುಷ್ಯನ ಒಂದು ಅಸಜ್ಜ ಒಂದೊಂದು ಒಂದು ಸಿಕ್ಕಾಕೊಳ್ತಾನೆ. ಸೊ ಇದು ನನಗೆ ಸಿನಿಮಾ ಆಯಿತು. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮ ಕೈನಲ್ಲಿದೆ, ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಎಲ್ಲರಿಗೂ ನಮಗೆ ರಹಸ್ಯಗಳಿರುತ್ತವೆ. ಕೆಲವು ನಾವು ಬದುಕಿದ ಕೆಲವು ಕ್ಷಣಗಳು ಯಾರು 8ನೇ ವಯಸ್ಸಿಗೆ ಶುರುವಾಗ್ಬಿಡುತ್ತೆ, 7ನೇ ವಯಸ್ಸಿಗೆ ಶುರುವಾಗ್ಬಿಡುತ್ತೆ. ಆ ರಹಸ್ಯಗಳು ಏನಂದ್ರೆ, ಆ ಕೆಲವು ಸಲ ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಒಂದು ನಿರ್ಧಾರ ತಗೊಂಡು ಅದರೊಳಗೆ ಹೋಗಿ, ಅಯ್ಯೋ ನಾನು ತಪ್ಪಾಡ್ಬಿಟ್ಟೆ ಈ ನಿರ್ಧಾರ ತಗೊಂಡು, ಇನ್ನೊಬ್ಬರಿಗೆ ಗೊತ್ತಾದ್ರೆ ಅದನ್ನು ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವ ಆತಂಕ, ತಪ್ಪಿಸ್ಕೊಂಡ ನಂತರ ಯಾರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಸಿಕ್ಕಾಕೊಂಡ್ರೆ ಇಡೀ ಜೀವನ ಒಂದು ದೇ ಜಸ್ಟ್ ಜಡ್ಜ್ ಯು, ಅದರಿಂದ ತಪ್ಪಿಸ್ಕೋಬೇಕು, ಈ ಸಮಾಜದಲ್ಲಿ ಬದುಕಬೇಕು. ಬಟ್ ಗೊತ್ತಿಲ್ಲದೆ ಒಳಗೆ ಹೋದೆ ಇದರ ಒಳಗುಗಳನ್ನ, ಹೊರಗೆ ಬಂದ ತಕ್ಷಣ ಮನುಷ್ಯ ಬೇರೆ ಆಗ್ತಾನೆ. ಸಿಕ್ಕಾಕೊಂಡ ಮತ್ತು ಹೊರಗೆ ಬಂದ ನಂತರ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆನೆ ಇದೊಳ್ಳೆ ರಾಮಾಯಣ. ಇದು ಕತೆ, ಇದಕ್ಕೆ ನನಗೆ ಮುಖ್ಯವಾದ ಪಾತ್ರಗಳು ಬೇಕಾಗಿತ್ತು. ಆ್ಯಂಡ್ ಈ ಥರದ ಸೂಕ್ಷ್ಮವಾದ ಒಂದು ಸಿನಿಮಾ ತೆಗೆಯೋದಕ್ಕೆ ನನಗೆ ಶಶಿಧರ ನಡಪ ಅಂತ ಒಬ್ಬ ಕಲಾ ನಿರ್ದೇಶಕರು ಬೇಕಾಯಿತು. ಯಾಕಂದ್ರೆ ನಾನು ಈ ಮಾತನ್ನ ಹೇಳಿದ್ದೇನೆ ಜೋಗಿಯವರಿಗೆ, ನಿರ್ದೇಶನ ಅನ್ನೋದು ಒಂದು ದೊಡ್ಡ ಕೆಲಸ, ಬಹಳ ಬ್ಯೂಟಿಫುಲ್ ಆದ ಕೆಲಸ. ಆದರೆ ಒಂದು ಸಿನಿಮಾ ಆಗೋದಕ್ಕೆ ಹಲವು ಪ್ರಕಾರಗಳಿರುತ್ತೆ. ಒಂದೇ ಕಥೆಯನ್ನ ಕಲಾ ನಿರ್ದೇಶಕ ತನ್ನ ಪ್ರತಿಭೆಯ ಮೂಲಕ, ಒಬ್ಬ ಸಂಗೀತ ನಿರ್ದೇಶಕ ಸಂಗೀತದ ಮೂಲಕ, ಒಬ್ಬ ರೈಟರ್ ರೈಟರ್ ಮೂಲಕ, ನಟನ ನಟನ ಮೂಲಕ, ಈ ಎಲ್ಲೋ ಒಂದೇ ಕಥೆಯನ್ನ ಹೇಳಬೇಕು. ನನ್ನ ಮಾತನ್ನ ಕೇಳುವವರು ಅದನ್ನು ತಮ್ಮದಾಗಿಸಿಕೊಳ್ಳುವವರು ಮತ್ತು ಅವರ ಭಾಷೆಯಲ್ಲಿ ಅದಕ್ಕೆ ಮೆರುಗನ್ನ ಮತ್ತು ಅರ್ಥವನ್ನು ಕೊಟ್ಟು ಹೇಳುವಂತ ನನಗೆ ಬೇಕಿತ್ತು. ಆ್ಯಂಡ್ ಇದುವರೆಗಿಂತ ಸೂಕ್ಷ್ಮವಾದ ಒಬ್ಬ ಕಲಾ ನಿರ್ದೇಶಕರನ್ನು ನೋಡಿಲ್ಲ, ಬಹಳ ದೊಡ್ಡ ಒಡನಾಟ. ಆ್ಯಂಡ್ ಹೀ ಕೇಮ್ ಅಂಡ್ ಹಿಟ್ ಇಟ್, ಥ್ಯಾಂಕ್ ಯು ಫಾರ್ ಯು. ಜೋಗಿ ನಾನೇ ಬರೆಯೋದಲ್ಲ, ಅದು ಜೋಗಿಯ ಪುಸ್ತಕಗಳನ್ನು ಓದಿದ್ದಾನೆ, ಸುಮ್ಮನೆ ಗೆಳೆಯ ಅಂತ ಕರೆದಿದ್ದಲ್ಲ, ಅವರ ಸೂಕ್ಷ್ಮವಾದ ಬರವಣಿಗೆಯನ್ನು ನೋಡಿದ್ದಾನೆ, ಒಂಥರದ ಒಂದು ಹ್ಯೂಮರನ್ನು ನೋಡಿದ್ದಾನೆ, ಬೇರೆ ಕೋನದಿಂದ ನೋಡ್ತಾರೆ, ಆ ಕೋನದಿಂದ ನೋಡಬೇಕು ಅನ್ನೋ ಕಾರಣಕ್ಕೆ ಜೋಗಿಯನ್ನು ಕರೆಸಿದೆ, ಜೋಗಿ ವಸ್ತೆ.